ಸ್ವಾಮೀಜಿ, ಯಾವ ಉದ್ದೇಶದಿಂದ ತಾವು ಹೋರಾಟ ಮಾಡ್ತಾ ಇದ್ರಿ? ಮೂವತ್ಮೂರು ದಿವಸಗಳಿಂದ 35 ದಿನಗಳಿಂದ ನಿರಂತರ ಹೋರಾಟ. ಎರಡನೇ ಹಂತದ ಹೋರಾಟ ಇದು. ನೀರಿಗಾಗಿ ನಮ್ಮ ಪ್ರಕೃತಿಯಲ್ಲಿ ಜೀವ ಜಂತುಗಳು ಇರುವೆ 84 ಕೋಟಿ ಜೀವ ಜಂತುಗಳು ಬದುಕಬೇಕಂದ್ರೆ ನೀರು ಅವಶ್ಯ. ಜೊತೆಗೆ ಆಹಾರ ಅವಶ್ಯ. ಆಹಾರ ಬೆಳೆಯೋದಕ್ಕೆ ಮೂಲವಾದದ್ದು ನೀರು. ನೀರನ್ನು ಕೊಡದೇ ಇದ್ದ ವ್ಯವಸ್ಥೆಗಾಗಿ ಪಂಚಾಯತ್ ಭೂತಗಳಲ್ಲಿ ವಾಯುಮಾಲಿನ್ಯ, ಭೂಮಾಲಿನ್ಯ, ಪ್ರಕೃತಿ ಮಾಲಿನ್ಯ, ಜಲಮಾಲಿನ್ಯ ಇವೆಲ್ಲವನ್ನು ಫ್ಯಾಕ್ಟ್ರಿಗಳಿಂದ ಸರ್ಕಾರದಿಂದ ಮಾಲಿನ್ಯ ಮಾಡ್ತಾ ಇದ್ದಾರೆ ಇವರು. ಸರ್ಕಾರದ ಆಸೆಗಾಗಿ ಅತಿ ಆಸೆ, ಆಸೆ ಅಂದ್ರೆ ಅತಿ ಆಸೆ, ಅತಿ ಆಸೆಗಾಗಿ ಇವರೆಲ್ಲ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಸೇರಿಕೊಂಡು ನಮ್ಮ ಹಳ್ಳಿಯಲ್ಲಿರುವ ಈ ಜಗಳೂರು ತಾಲೂಕಿನ ದೀನದಲ್ಲಿ ತರೋ SC/ST ಜನಾಂಗಿರೋ ಪ್ರದೇಶಕ್ಕೆ ಶ್ರೀಮಂತರ ಒಗ್ಗಟ್ಟಿನ ಬಲದಿಂದ ಹಣದ ಆಮಿಷಕ್ಕಾಗಿ ಇವರೆಲ್ಲರೂ ಸೇರಿಕೊಂಡು ಮಂತ್ರಿಗಳು, MLAಗಳು, ಅಧಿಕಾರಿಗಳು ಸೇರಿಕೊಂಡು ಅವರಿಗೆ ಬೆಲೆ ಕೊಟ್ಟು ನಮ್ಮ ಈ ತಾಲೂಕನ್ನು ನೀರಲ್ಲದೆ ಸಾಯಿಸ್ಬೇಕಂತ ಹೊರಟಿದ್ದಾರೆ. ಅವರು ಮುಂದುವರಿದ ಜನಾಂಗ, ಹಿಂದುಳಿದ ಜನಾಂಗಕ್ಕೆ ನೀರಿನ ಸೌಲಭ್ಯ ಕೊಡೋವಂಥ ಶಕ್ತಿ ಇಲ್ಲದ ಮೇಲೆ ಅಧಿಕಾರಿಗಳು, ರಾಜಕೀಯ ಮುತ್ಸದ್ದಿಗಳು, ಮಂತ್ರಿ ಇರ್ಬೋದು, ಶಾಸಕರಿರ್ಬೋದು, ರಾಜೀನಾಮೆ ಕೊಟ್ಟು ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಇದ್ದಿರಬೇಕು. ಈ ಸಮಾಜದ ವ್ಯವಸ್ಥೆಗೆ ಇರಬಾರ್ದು. ಯಾಕಂದರೆ ಮೂಲಭೂತ ಸೌಕರ್ಯ, ಜೀವ ಜಂತುಗಳು ಇರುವೆ 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನು ಆಹಾರ ಬೆಳೆಯೋದಕ್ಕಾಗಿ ನೀರಿಲ್ಲ ಅಂದರೆ, ನೀರು ಕೊಡೋ ಒಂದು ಶಕ್ತಿ ಸರ್ಕಾರಕ್ಕೆ ಇಲ್ಲ ಅಂದರೆ ಇನ್ನು ನಿಷ್ಪ್ರಯೋಜನ ಸರ್ಕಾರ. ಆ ಸರ್ಕಾರ ಇದ್ದೇನು, ಜೀವಿಲ್ಲದ ಪ್ರಾಣಿಯ ಸತ್ತ ವ್ಯವಸ್ಥೆಯಲ್ಲಿ ಇದ್ದಂಥ ವ್ಯವಸ್ಥೆಗೆ ಸರ್ಕಾರಕ್ಕೆ ಬೆಲೆ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಅದಕ್ಕಾಗಿ ಈ ಒಂದು ದುಂದುವೆಚ್ಚ ಮಾಡುವಂಥ ಸರ್ಕಾರ ಇವತ್ತಿದೆ. ಅವರ ಸ್ವಾರ್ಥಕ್ಕಾಗಿ ಏನೇನೋ ಕಬಳಿಸಿಕೊಂಡು ಈ ಭೂಮಿಯನ್ನು ಒಡಿತಾರ, ಗುಡ್ಡ ಗವಾರಗಳನ್ನ ಹಾಳು ಮಾಡ್ತಾರ, ಅರಣ್ಯವನ್ನು ಕಡಿತಾ ಇದ್ದಾರ, ಜೀವ ಮಳೆ ಇಲ್ಲದೇ ಇದ್ದ ಪರಿಸ್ಥಿತಿಯಲ್ಲಿ ಏನಾಗ್ತಾರೆ ಅಂದರೆ ಒಬ್ಬ ಮಂತ್ರಿ ಆದ ಫಾರೆಸ್ಟ್ ಮಂತ್ರಿ ಆಗ್ತಾನ. ಆ ಮಂತ್ರಿ ತನ್ನ ಸ್ವಾರ್ಥಕ್ಕಾಗಿ ಮಲೆನಾಡ ಪ್ರದೇಶದಲ್ಲಿರುವಂಥ ಅಡವಿಯಲ್ಲಿರುವಂಥ ತ್ಯಾಗ, ಹೊನ್ನೆ, ಗಂಧ ಇವೆಲ್ಲವನ್ನು ಕಡಿದು ತಮ್ಮ ಸ್ವಾರ್ಥಕ್ಕೆ ಮನೆಗಳಿಗೆ ಉಪಯೋಗಿಸ್ಕೊಂತಾದ್ರೆ ತಮ್ಮ ಕೈಯಲ್ಲಿರುವಂಥ ಅಧಿಕಾರಿಗಳಿಗೆ ಉಪಯೋಗಿಸುವಂಥ, ಅದರಿಂದ ಏನಾಗಿ ಪ್ರಕೃತಿ ವ್ಯತ್ಯಾಸ ಆಗಿ ಮಳೆ ಹಾಳಾಗಿ ಹೋಗ್ತಾ ಇದೆ. ಇವತ್ತು ನಾವು ನೀವೆಲ್ಲ ಸೇರಿ ಬೆಳೆದಂಥ ಗಿಡಮರಗಳನ್ನು ನಾಶ ಮಾಡುವುದೇ ಇವರ ತತ್ವ ಆಗಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಅಂತ ಹೇಳ್ತಾರೆ. ಹೆದ್ದಾರಿ ಅಗಲೀಕರಣ ಮಾಡೋಕೆ ಹೋದಾಗ ನಾವು ನೀವು ಅಂತ ಬೆಳೆಸಿದಂಥ ಮರಗಳನ್ನೆಲ್ಲ ನಾಶ ಮಾಡ್ತಾಯಿದ್ರೆ ಆ ಬಂದಂಥ ಮುಟ್ಟುಗಳನ್ನು ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊತಾದ್ರೆ ಇದರಿಂದ ಪ್ರಕೃತಿ ವ್ಯತ್ಯಾಸ ಆಗಿ ಪಂಚಭೂತಗಳಿಗೆ ನೋವಾಗಿ ನೀರಿಲ್ಲ, ಮಳೆ ಬರುವಂಥ ಸ್ಥಿತಿಯಲ್ಲಿಲ್ಲ. ಮಳೆ ಬರದೇ ಇದ್ರೆ ಡ್ಯಾಮ್ಗಳ ನೀರು ಹರಿಸುವಂಥ ಶಕ್ತಿ ನೀರಿಲ್ಲದ ಮೇಲೆ ಡ್ಯಾಮ್ಗಳು ಕಟ್ಟಿದ್ರೆ ಹಿಂದಿನ ಸರ್ಕಾರದವರು ಡ್ಯಾಮ್ನಿಂದ ಕೆರೆ ಕಟ್ಟೆಗಳಿಗೆ, ಹಳ್ಳ ಕೊಳಗಳಿಗೆ ಹಿಂದೆ ಯಜಮಾನರು ಮಾಡಿದಂಥ, ಹಿಂದೆ ಲೀಡರ್ಗಳು ಮಾಡಿದಂಥ, ಮಂತ್ರಿಗಳು ಮಾಡಿದಂಥ ವ್ಯವಸ್ಥೆನ ಉಳಿಸೋಕ್ಕೆ ಶಕ್ತಿ ಇಲ್ಲದ ಮೇಲೆ ಇವರು ಆ ಸ್ಥಾನದಲ್ಲಿ ಕುಂದಿರಬಾರ್ದು. ಒಂದು ಅರಗಳಿಗೇನು ಇರುವ ಶಕ್ತಿ ಇಲ್ಲ. ಇವರು ಯಾಕಂದ್ರ ಕುರ್ಚಿ ಮೇಲೆ ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಹಣ ಸಂಪಾದನೆ ಮಾಡೋಕ್ಕಾಗಿ ಇದ್ದಾರೆ. 2.4 ನೀರು ನಮ್ಗೆ ಯಾವ ಹಕ್ಕನ್ನು ಕೇಳಲ್ಲವೋ. ನಮ್ಮ ಜಗಳೂರು ತಾಲೂಕಿಗೆ 2.5 ನೀರನ್ನು ಮೀಸಲಾಗಿ ಇಟ್ಟಿದ್ದಾರೆ. ನಾವು ಬೇರೆ ನೀರನ್ನು ನಾವು ಯಾರೂ ಕೇಳ್ತಾ ಇಲ್ಲ, ಇನ್ನೊಬ್ಬರಿಗೆ ನಾವು ದ್ರೋಹ ಬಗೆಯಲ್ಲ. ನಮ್ಮ ಹಕ್ಕಿನ ನೀರನ್ನು ನಮ್ಮ ತಾಲೂಕು ಕೊಡಬೇಕು. ಅದು ಹಿಂದುಳಿದ ಜನಾಂಗ, ಬರಗಾಲ ಪ್ರದೇಶದಿಂದ ಕೂಡಿದ ಜನಾಂಗ, SC/ST ಜನಾಂಗ ಇರೋದು ಪ್ರದೇಶಕ್ಕೆ ನೀವು ನೀರು ಕೊಡದೆ ಇದ್ದರ ಮೇಲೆ, ದೊಡ್ಡ ಶ್ರೀಮಂತರ ಮಾತು ಕೇಳ್ಕೊಂಡು ನೀವು ಕುಡಿತೀರಂದ ಮೇಲೆ ನೀವು ದಯವಿಟ್ಟು ಅಲ್ಲಿ ಇರಬಾಡ್ರಿ, ರಾಜೀನಾಮೆ ಕೊಟ್ಟು ಕೆಳಗೆ ಬರ್ರಿ. ಶಾಸಕರಿಗೆ ಹೇಳದಿದ್ರೆ, ಮಂತ್ರಿಗಳಿಗೆ ಹೇಳದಿದ್ರೆ, ಅಧಿಕಾರಿಗಳಿಗೆ ಇದನ್ನೇ ಹೇಳೋದು. ನಮಗೆ ಮೊದಲು ಅವಶ್ಯವಾದ್ದು ರೈತರಿಗೆ ಬೇಕಾದ್ದು ನೀರು. ಪ್ರಾಣಿ ಪಕ್ಷಿ ಕುಡಿಬೇಕಾಗೆ ನೀರು ಅವಶ್ಯ. ನೀರಿಲ್ಲದೆ ನಾವು ಬದುಕಕ್ಕಾಗಲ್ಲ. ಇವತ್ತು ಈ ಸರ್ಕಾರದಿಂದ ನಮಗೆ ನೀರಿನ ಅನುಕೂಲತೆ ಮಾಡಿಕೊಡಬೇಕು. ಈ ಕಡುವು ಮುಗಿಯೋದ್ರೊಳಗಾಗಿ ನೀವು ಮಾಡಿದ ನಂತರ ನಮ್ಮ ಸತ್ಯಾಗ್ರಹ ವಾಪಸ್ ತಗೊಂತೇವೆ, ನಿಮಗೆ ಸನ್ಮಾನ ಮಾಡ್ತೇವೆ, ಹಾರ ತುರಾಯಿ ಆಗ್ತೇವೆ, ನಿಮಗೆ ಗೌರವ ಕೊಡ್ತೇವೆ. ಇಲ್ಲದೆ ಹೋದ್ರೆ ನಿಮ್ಮನ್ನು ನಾವು ನಮ್ಮ ಸರ್ಕಾರ ತೊಪ್ಪಕ್ಕೆ ತಯಾರಿಲ್ಲ. ನೀರಿಗಾಗಿ ಹೋರಾಟ ನಾವು ಇನ್ಯಾದಕ್ಕಲ್ಲ. ನಮಗೆ ಬೇಕಿರೋದು ಏನಪ್ಪ ಅಂದ್ರೆ ನೀರು. ನೀರು ಬೇಕು, ರೈತನು ಬೇಕು ನೀರು, ಬಡವರು ಬೇಕು ನೀರು. 2.50 TMC ನೀರು ಅಲಾಟ್ ಆಗಿದೆ. ಆ ನೀರನ್ನು ನಮ್ಗೆ ಕೊಡ್ರಿ. ಬೇರೆ ಅದೇ ಮಾರ್ಗದಲ್ಲಿ ಬರಬೇಕು. ಬೆಳಗಟ್ಟದಿಂದ ಸಂಗಿನಹಳ್ಳಿ ಕೆರೆಗೆ 14 ಕಿಲೋಮೀಟರ್ ದೂರ ಇರುವಂತ ಮಾರ್ಗದಲ್ಲಿ ಬಂದು ಸಂಗಿನಹಳ್ಳಿ ಕೆರೆ ನೀರು ತುಂಬಿಸಬೇಕು. ಅವಾಗ ಬೋರ್ಗಳು,
ಹಳ್ಳಗಳು ಹರಿದಾಗ ಬೋರ್ಗಳು ಇಂಪ್ರೂವ್ ಆಗ್ತಾವೋ ಮುಖಾಂತರ ಅಲ್ಲಿ ಅಲ್ಲಿ ಏನಾರ ಮಾಡಿ ಕೇಳವರು ನಮಗೆ. ಆಮೇಲೆ ನಮ್ಮ ಸರ್ಕಾರ ನಿಯಮ ಸಾರ ನೀವು ಯಾವ ಕೆರೆಗೆ ತುಂಬಿಸ್ಕೇಳ್ರಿ. ನಮಗೆ ಬೇಕಿರೋದು 2.5 CMC ನೀರು ಏನೈತಲ್ಲ ನಮ್ಮ ಹಕ್ಕಿನ ನೀರು. ಆ ನೀರಿಗೆ ಹೋರಾಟ ನಿಂತೇವೆ. ಶ್ರೀಮಂತರ ಮಾತು ಕೇಳಿ, ದೊಡ್ಡ ಅಧಿಕಾರಿಗಳ ಮಾತು ಕೇಳಿ ಇದನ್ನು ಅನ್ಯಾಯ ಮಾಡಬೇಡ್ರಿ. ಅನ್ಯಾಯ ಮಾಡಂಗಿದ್ರೆ ಜಗಳೂರು ತಾಲೂಕನ್ನು ಎಲ್ಲ ಹಳ್ಳಿಗಳಿಗೆ ವಿಷ ಉಣಿಸಿ ಅವ್ರನ್ನ ಸಾಯಿಸಿ ನಿಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿಂಗ್ ಮಾಡ್ರಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್.